ನೋಡಿ ಅದರ ಬಗ್ಗೆ ಲಕ್ಷ್ಮಣ ಸವದಿ ಅವರಿಗೆ ಪಕ್ಷ ಏನೇನ ಅವಕಾಶಗಳು ಕೊಟ್ಟಿತ್ತು ಎಲ್ಲವೂ ಕೂಡ ರಾಜ್ಯ ಜನತೆ ಗೊತ್ತಿದೆ. ಅದನ್ನ ಅದರ ಬಗ್ಗೆ ಹೆಚ್ಚೇನೋ ಮಾತನಾಡೋದಕ್ಕೆ ಹೋಗಿ ಇಷ್ಟಪಡೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಎಲ್ಲರನ್ನೂ ಕೂತು ಮಾತನಾಡಿ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತಾರೆ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಸಾಕಷ್ಟು ಹಾಲಿ ಶಾಸಕರಿಗೆ ಟಿಕೆಟ್ನ ತಪ್ಪಿ ಅಸಾಂಖ್ಯಗಳಿಗೆ ಅವಕಾಶಗಳನ್ನು ಹಾಕಿಕೊಟ್ಟಿರತಕ್ಕಂತದ್ದು ಅದೇ ಹೇಳಿದ್ನಲ್ಲ, ಇವತ್ತು ಏನು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಎಲ್ಲವೂ ಕೂಡ ಕಾರ್ಯಕರ್ತರ ಅಭಿಪ್ರಾಯಗಳು ಇರ್ಬೋದು, ಅದೇ ರೀತಿ ಸರ್ವೆ ಎಲ್ಲವೂ ಕೂಡ ಆಧಾರದ ಮೇಲೆ ಇವತ್ತು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಮತ್ತು ಬೇರೆ ಬೇರೆ ವಿಚಾರಗಳು ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ತದನಂತರನೇ ಇವತ್ತು ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಪಕ್ಷ ಎಲ್ಲೇ ಹೇಳಿದ್ರು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೋಗ್ತಕ್ಕಂಥದ್ದು, ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ. ವರ್ಣನೂ ಹೋಗ್ತೀನಿ, ಬೇರೆ ಎಲ್ಲೇ ಕರೆದ್ರು ಕೂಡ ನಾನು ಹೋಗಿ ಪ್ರಚಾರವನ್ನು ಮಾಡ್ತೇನೆ. ಸರ್, ಬಿಜೆಪಿ ಹೇಳೋ ಪ್ರಕಾರ ಇದು ತಂದೆ ಮಕ್ಕಳ ಪಕ್ಷ ಅಲ್ಲ, ಕುಟುಂಬ ರಾಜಕಾರಣ ಮಾಡಲ್ಲ ಅಂತ. ನಿಮಗೆ ಟಿಕೆಟ್ ಸಿಗುತ್ತೆ, ಆದರೆ ಅರುಣ್ ಸೋಮಣ್ಣ ಮತ್ತು ಬೇರೆಯವರಿಗೆಲ್ಲ ಟಿಕೆಟ್ ಸಿಗಲ್ಲ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಯಾಕೆ ಅಂತ ಒಂದು ಪ್ರಶ್ನೆಗಳು. ನಾನು 1999-2000 ಇಸ್ವಿನಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಸಂಘಟನೆಯಲ್ಲಿ ದುಡಿದಿದ್ದೇನೆ. ತದನಂತರ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವಾಸವನ್ನು ಮಾಡಿದ್ದೇನೆ, ಸಂಘಟನೆ ಕೆಲಸ ಮಾಡಿದ್ದೇನೆ, ಪ್ರಸ್ತುತ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೇನೆ. ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡೋದೇ ಆಗಿದ್ದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಂಗೆ ವರ್ಣದಿಂದ ಟಿಕೆಟ್ ಸಿಗ್ತಾಯಿತ್ತು. ಹಾಗಾಗಿ ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ಯಡಿಯೂರಪ್ಪನವ್ರ ಮಗ ಅಥವಾ ಇನ್ನೊಬ್ಬರ ಮಗ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಪರಿಪಾಠ ಹಿಂದೂ ಕೂಡ ಇರಲಿಲ್ಲ, ಇವತ್ತು ಕೂಡ ಇಲ್ಲ. ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಸಮಗ್ರವಾಗಿ ಚರ್ಚೆನ ಮಾಡಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಅದು ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ ಅಂತಕ್ಕಂಥ ನನ್ನ ಭಾವನೆ. ಮತ್ತೊಮ್ಮೆ ಹೇಳ್ತೇನೆ, ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ನನಗೆ ಇವತ್ತು ಸ್ಥಾನ ಕೊಟ್ಟಿದ್ದಾರೆ ಅಥವಾ ಅವಕಾಶ ಕೊಟ್ಟಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಅಂತೇಳಿ ನನಗಂತೂ ಅನಿಸಿಲ್ಲ. ಮತ್ತು ಯಡಿಯೂರಪ್ಪನವ್ರು ಇಸ್ ಅ ಲಾಸ್ಟ್ ಪರ್ಸನ್. ನನ್ನ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಅಭಿಪ್ರಾಯ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಪೂಜೆ ತಂದವರು ಕೂಡ ಇರಲಿಲ್ಲ.